ಕಾಂಗ್ರೆಸ್ ಬಿಜೆಪಿ ನಡುವೆ ನಿಲ್ಲದ ಬಿಟ್ಕಾಯಿನ್ ಕಾಳಗ. ಕಾಂಗ್ರೆಸ್ನಿಂದ ಏಟು, ಬಿಜೆಪಿ ಸರ್ಕಾರದಿಂದ ಎದಿರೇಟು. ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕರ ಗುಡುಗು. ಬಿಟ್ಕಾಯಿನ್ ಕಾಳಗ ತಾರಕಕ್ಕೇರ್ತಾ ಇದೆ. ನಿನ್ನೆ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ಸುರ್ಜೇವಾಲ ಸಾಕಷ್ಟು ಆರೋಪ ಮಾಡಿದ್ರು. ಆರೋಪಕ್ಕೆ ಆರೋಗ್ಯ ಸಚಿವರು ತಿರುಗೇಟ್ ಕೊಟ್ರು. ಹಾಗಾದ್ರೆ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ಸುರ್ಜೇವಾಲ ಮಾಡಿದ ಆರೋಪ ಏನು? ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಆರೋಪಗಳಿಗೆ ಕೊಟ್ಟ ತಿರುಗೇಟ್ ಹೇಗಿದೆ? ಸುಧಾಕರ್ ಸುರ್ಜೇವಾಲ ನಡುವೆ ಬಿಟ್ಕಾಯಿನ್ ವಾಕ್ ಸಮರ. 5,240 ಕೋಟಿ ರೂಪಾಯಿ ಮೌಲ್ಯದ ಹಗರಣ ಅಂದ್ರು ಸುರ್ಜೇವಾಲ. ಆದರೆ ಸುರ್ಜೇವಾಲ ಮಾಡಿದ ಆರೋಪಗಳೆಲ್ಲವೂ ಕೂಡ ಸುಳ್ಳು ಅಂದಿದ್ದಾರೆ ಸಚಿವ ಸುಧಾಕರ್. ಎಸ್, ಏನ್ ಹೇಗಿತ್ತು ಏಟು ಎದುರೇಟು ಅನ್ನೋದನ್ನ ನೋಡ್ತಾ ಇದ್ವಿ. ಬಹುಕೋಟಿ ಬಿಟ್ಕಾಯಿನ್ ಹಗರಣ ಮುಚ್ಚಿ ಹಾಕುವ ಯತ್ನದ ಹಿಂದಿರುವಂತಹ ಸೂತ್ರಧಾರಿಗಳು ಯಾರು ಅಂತ ಪ್ರಶ್ನಿಸಿದ್ರು ಸುರ್ಜೇವಾಲ. ಆ ಸುರ್ಜೇವಾಲ ಆರೋಪಕ್ಕೆ ಸುಧಾಕರ್ ಉತ್ತರ ಹೀಗಿತ್ತು. ಹ್ಯಾಕರ್ಗಳನ್ನ ಪತ್ತೆ ಮಾಡಿದಂತಹ ಇತಿಹಾಸ ಇಲ್ಲ ಬೊಮ್ಮಾಯಿ, ಎಂತಹ ಕೆಲಸವನ್ನ ಮಾಡಿದ್ದಾರೆ, ಸಿಎಂ ಅದರ ಸೂತ್ರಧಾರರಲ್ಲ ಅಂತ ತೆರಿಗೆ ಇಟ್ಕೊಟ್ಟಿದ್ದಾರೆ ಡಾಕ್ಟರ್ ಸುಧಾಕರ್. ಎರಡನೇ ಪ್ರಶ್ನೆ, ಸುರ್ಜೇವಾಲ ಕೇಳಿದಂತಹ ಪ್ರಶ್ನೆ, ಕಳುವಾಗಿದ್ದಂತಹ ಬಿಟ್ಕಾಯಿನ್ಗಳು ಶ್ರೀಕಿ ಅಕೌಂಟ್ನಿಂದ ಯಾರಿಗೆ ವರ್ಗಾವಣೆಯಾಗಿದೆ? ಇದಕ್ಕೆ ಸುಧಾಕರ್ ಕೊಟ್ಟಂತಹ ಉತ್ತರ, ಯಾರೂ ಸಹ ಸರಳವಾಗಿ ಕ್ರಿಪ್ಟೋ ಕರೆನ್ಸಿ ಖಾತೆಯನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ ಅಂದಿದ್ದಾರೆ ಸಚಿವ ಸುಧಾಕರ್. ಇನ್ನು ಮೂರನೇ ಪ್ರಶ್ನೆ, 186 ಬಿಟ್ಕಾಯಿನ್ ಕಳೆದುಕೊಂಡವು ಅಥವಾ ನಕಲಿ ಅಂತ ಪೊಲೀಸರು ಹೇಗೆ ನಿರ್ಧಾರಕ್ಕೆ ಬಂದ್ರು ಅಂತ ಪ್ರಶ್ನಿಸಿದ್ದಾರೆ. ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಸುಧಾಕರ್. ಮೊದಲು 31, ನಂತರ 186 ಬಿಟ್ಕಾಯಿನ್ ಅಂತ ಹೇಳಿದ್ದ ಶ್ರೀಕಿ. ಐಐಎಸ್ಸಿ ತಜ್ಞರು ಪರಿಶೀಲಿಸಿದಾಗ ಅದು ಸುಳ್ಳಾಗಿದೆ. ಪ್ರತಿ ಪ್ರಶ್ನೆಗೂ ಉತ್ತರಿಸಿದ್ದಾರೆ ಸುಧಾಕರ್. ಇನ್ನು ನಾಲ್ಕನೇ ಪ್ರಶ್ನೆ, 5,240 ಕೋಟಿ ಮೌಲ್ಯದ ಬಿಟ್ಕಾಯಿನ್ ಅನ್ನ ಶ್ರೀಕಿ ಯಾರು ಕಳಿಸಿದ್ದಾನೆ? ಇದಕ್ಕೆ ಉತ್ತರಿಸಿದ್ದಾರೆ ಸುಧಾಕರ್. ಬಿಟ್ಕಾಯಿನ್ ಕಳವಾಗಿದ್ರೆ ಆ ಕಂಪನಿ ಅಥವಾ ಎಕ್ಸ್ಚೇಂಜ್ ಏಜೆನ್ಸಿಗಳು ಕೇಳ್ತಿರ್ಲಿಲ್ವಾ? ಇದು ಸುಧಾಕರ್ ಅವರ ಉತ್ತರ. ಇನ್ನು ಐದನೇ ಪ್ರಶ್ನೆ, ಈ ಕೇಸ್ ಅನ್ನ ಮುಚ್ಚಿ ಹಾಕುವ ಪ್ರಯತ್ನದಲ್ಲಿ ಸಿಎಂ ಬೊಮ್ಮಾಯಿ ಮತ್ತು ಇತರರ ಪಾತ್ರ ಏನು ಅಂತ ಪ್ರಶ್ನಿಸಿದ್ದಾರೆ ಸುರ್ಜೇವಾಲ. ಅದಕ್ಕೆ ಉತ್ತರಿಸಿದ್ದಾರೆ ಸುಧಾಕರ್, ಸಿಎಂ ತಮ್ಮ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಡಿಐಜಿ ಮಟ್ಟದಲ್ಲಿ ಇದಕ್ಕೆ ತಂಡ ರಚನೆಯಾಗಿದೆ ಅಂತ ಉತ್ತರಿಸಿದ್ದಾರೆ ಸುಧಾಕರ್. ಇನ್ನು ಆರನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಹಗರಣ ನಡೆದಿದ್ದು ಇಂಟರ್ಪೋಲ್ಗೆ ಯಾಕೆ ತಿಳಿಸಲಿಲ್ಲ ಅಂತ ಪ್ರಶ್ನಿಸಿದ್ದಾರೆ ಸುರ್ಜೇವಾಲ್. ಅದಕ್ಕೆ ಉತ್ತರಿಸಿದ್ದಾರೆ ಸುಧಾಕರ್, ಈವರೆಗೆ ಯಾವ ಕಂಪನಿ ಭಾರತ ಅಥವಾ ಕರ್ನಾಟಕ ಸರ್ಕಾರಕ್ಕೆ ಕೇಳಿಲ್ಲ, ಯಾವುದೇ ಕಂಪನಿ ಕೂಡ ಭಾರತ ಸರ್ಕಾರಕ್ಕಾಗಲಿ ಕರ್ನಾಟಕ ಸರ್ಕಾರಕ್ಕಾಗಿ ಕೇಳಿಲ್ಲ ಅಂತ ಉತ್ತರಿಸಿದ್ದಾರೆ ಸುಧಾಕರ್. ಇನ್ನು ಏಳನೇ ಪ್ರಶ್ನೆ, ಸುರ್ಜೇವಾಲ ಕೇಳಿದ್ದು ಇಂಟರ್ಪೋಲ್ಗೆ ಪತ್ರ ಬರೆಯೋದಕ್ಕೆ ಬಿಜೆಪಿ ಸರ್ಕಾರ 5 ತಿಂಗಳು ತೆಗೆದುಕೊಂಡಿದ್ದು ಯಾಕೆ ಅಂತ ಸುರ್ಜೇವಾಲ ಪ್ರಶ್ನಿಸಿದ್ದಾರೆ. ಇದಕ್ಕೆ ಉತ್ತರಿಸಿದ್ದಾರೆ ಸುಧಾಕರ್, ಪ್ರಕರಣದ ಆರೋಪಿ ಶ್ರೀಕಿ ಹ್ಯಾಕ್ ಮಾಡಿದ್ದಾನೆ, ಅದರ ತನಿಖೆ ಮಾಡಬೇಕೋ ಬೇಡವೋ ಅಂತ ಉತ್ತರಿಸಿದ್ದಾರೆ ಸುಧಾಕರ್. ಪ್ರತಿ ಏಟಿಗೂ ಎದರೇಟ್ ಕೊಟ್ಟಿದ್ದಾರೆ. ಇನ್ನು ಎಂಟನೇ ಪ್ರಶ್ನೆ, ಸುರ್ಜೇವಾಲ ಅವರು ಕೇಳಿದ್ದು, ರಾಷ್ಟ್ರೀಯ ತನಿಖಾ ದಳ ಗಂಭೀರ ವಂಚನೆ ತನಿಖಾ ಕಚೇರಿ ಇಡಿಗೆ ಸರ್ಕಾರ ಯಾಕೆ ಮಾಹಿತಿಯನ್ನ ನೀಡಲಿಲ್ಲ? ಇದು ಗಂಭೀರ ವಂಚನೆಯಾಗಿದ್ರು ಕೂಡ ಇಡಿಗೆ ಸರ್ಕಾರ ಯಾಕೆ ಮಾಹಿತಿ ಕೊಡಲಿಲ್ಲ ಅಂತ ಪ್ರಶ್ನಿಸಿದ್ದಾರೆ. ಅದಕ್ಕೆ ಸುಧಾಕರ್ ಉತ್ತರಿಸಿದ್ದಾರೆ, ಅಕ್ರಮ ಕಂಡರೆ ಕೇಂದ್ರ ತನಿಖಾ ಸಂಸ್ಥೆಗಳೇ ರಾಜ್ಯ ಸರ್ಕಾರಕ್ಕೆ ಮಾಹಿತಿ ಕೇಳುತ್ತವೆ. ಈ ರೀತಿ ಬಿಟ್ಕಾಯಿನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ರೀತಿಯಲ್ಲಿ ಸುರ್ಜೇವಾಲ ಪ್ರಶ್ನಿಸಿದ್ರು ಆ ಎಲ್ಲ ಪ್ರಶ್ನೆಗೂ ಕೂಡ ಸುಧಾಕರ್ ಕೊಟ್ಟಂತಹ ಉತ್ತರ ಇದು. ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಆನಂದ್ ಬೈದರ ಮನೆ ಈಗ ಸಂಪರ್ಕದಲ್ಲಿದ್ದಾರೆ. ಆನಂದ್, ಬಿಟ್ಕಾಯಿನ್ ಕಾಳಗ ಬಹಳ ದೊಡ್ಡದಾದಂತಹ ಸದ್ದು ಮಾಡ್ತಾ ಇದೆ, ಜೊತೆಗೆ ಕಾಂಗ್ರೆಸ್ ಇದನ್ನ ಅಸ್ತ್ರವಾಗಿ ಪರಿಗಣಿಸಿದೆ, ಬಹಳಷ್ಟು ಪ್ರಶ್ನೆಗಳನ್ನ ಹಾಕಿದೆ, ಆರೋಪ ಮಾಡಿದೆ. ಸುಧಾಕರ್ ಅದಕ್ಕೆ ಉತ್ತರ ಕೂಡ ಕೊಟ್ಟಿದ್ದಾರೆ. ಇದ್ರೆ ಈ ಏಟು ಎದುರೇಟು ಇಲ್ಲಿಗಂತೂ ನಿಲ್ಲೋದಿಲ್ಲ ಅಂತ ಅನ್ಸುತ್ತೆ, ಅದು ಸ್ಪಷ್ಟ ಅಲ್ವಾ? ಎಸ್, ಖಂಡಿತವಾಗ್ಲೂ ಕೂಡ ಸುಧಾಕರ್ ಅವರು ನಿನ್ನೆ ಕೊಟ್ಟಿರತಕ್ಕಂತ ಉತ್ತರವನ್ನ ಗಮನಿಸ್ತಾ ಇದ್ರೆ ಅಳಿದೃಢವಾಗಿರ್ತಕ್ಕಂತ ಬಿಜೆಪಿ ಈ ಪ್ರಕರಣದಲ್ಲಿ ಎದುರಾಗಿರುವಂತ ಎಲ್ಲ ಪ್ರಶ್ನೆಗಳಿಗೂ ಕೂಡ ಸಮರ್ಪಕವಾಗಿರುವಂತ ಉತ್ತರ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಆ ಕಾರಣಕ್ಕಾಗಿ ನೀನು ರಾತ್ರಿ 9 ಗಂಟೆಗೆ ಡಾಕ್ಟರ್ ಸುಧಾಕರ್ ಅವರ ಪತ್ರಿಕೋಷ್ಠಿಯನ್ನು ನಡೆಸುವ ಮೂಲಕ ಸುಧಾಕರ್ ಸುರ್ಜೇವಾಲ ಕೇಳಿರ್ತಕ್ಕಂತ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಕೊಡುವಂತ ಪ್ರಯತ್ನ ಮಾಡಿದ್ದಾರೆ. ಪ್ರತಿಮಾ, ಬಹಳ ಪ್ರಮುಖವಾಗಿ ಬಿಟ್ಕಾಯಿನ್ ಪ್ರಕರಣ ಸಂಬಂಧಪಟ್ಟ ಹಾಗೆ ಇದುವರೆಗೂ ಕಾಂಗ್ರೆಸ್ ಆಡಿದೃಢವಾಗಿರ್ತಕ್ಕಂಥ ಬಿಜೆಪಿ ಮೇಲೆ ನಿರಂತರವಾಗಿರ್ತಕ್ಕಂಥ ವಾಗ್ದಾಳಿಯನ್ನು ಮಾಡುವಂತ ಪ್ರಯತ್ನಗಳನ್ನು ಮಾಡ್ಕೊಂಡು ಬರ್ತಾ ಇದೆ.
ಈ ಸಂದರ್ಭದಲ್ಲಿ ಒಂದು ತಾಂತ್ರಿಕವಾಗಿರ್ತಕ್ಕಂತ ಉತ್ತರ, ಒಂದು ಟೆಕ್ನಿಕಲ್ ಆನ್ಸರ್ ಗಳನ್ನ ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರಕ್ಕೆ ಅತ್ಯಂತ ಸವಾಲಿನ ಕೆಲಸ ಆಗುತ್ತೆ. ಆ ಕಾರಣಕ್ಕಾಗಿ ಎಲ್ಲ ಮಾಹಿತಿಗಳನ್ನು ಇಟ್ಕೊಂಡು ಈಗ ಸರ್ಕಾರ ಅದಕ್ಕೆ ತಿರುಗೇಟು ಕೊಡುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ. ಒಂದ್ ಕಡೆ ಪೊಲೀಸ್ ಇಲಾಖೆ ಕೂಡ ಸುರ್ಜೇವಾಲಾ ಮಾಡಿರ್ತಕ್ಕಂತ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಸಮರ್ಪಕವಾಗಿರ್ತಕ್ಕಂಥ ಉತ್ತರವನ್ನ ಕೊಟ್ಟಿದೆ. ಅದರ ಬೆನ್ನಲ್ಲೇ ಬಿಜೆಪಿ ನಾಯಕರು ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಆರೋಗ್ಯ ಸಚಿವರಾಗಿರ್ತಕ್ಕಂಥ ಸುಧಾಕರ್ ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಸುರ್ಜೇವಾಲ ಅವರ ಪ್ರತಿ ಪ್ರಶ್ನೆಯೂ ಕೂಡ ಸಮರ್ಪಕವಾಗಿರುವಂತಹ ಉತ್ತರವನ್ನ ಕೊಡುವಂತ ಪ್ರಯತ್ನ ಮಾಡಿದ್ದಾರೆ. ತಾಂತ್ರಿಕವಾಗಿ ಯಾವ್ಯಾವ ಪ್ರಯತ್ನಗಳನ್ನಾಯ್ತು, ತನಿಖೆ ಯಾವ ಹಂತದಲ್ಲಿದೆ, ಯಾರು ತನಿಖೆ ನೇತೃತ್ವ ವಹಿಸಿದ್ದಾರೆ, ಯಾವ ರೀತಿಯಲ್ಲಿ ಆಡಳಿತಾತ್ಮಕ ಮತ್ತು ಕಾನೂನಾತ್ಮಕವಾಗಿರ್ತಕ್ಕಂಥ ವ್ಯವಹಾರಗಳು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮಧ್ಯೆ ನಡೆದಿದೆ, ತನಿಖಾ ಸಂಸ್ಥೆಗಳಿಗೆ ರಾಜ್ಯ ಸರ್ಕಾರ ಯಾವ ರೀತಿಯ ಸಹಕಾರವನ್ನು ಕೊಡ್ತಾ ಇದೆ, ಮುಖ್ಯಮಂತ್ರಿಗಳ ಪಾತ್ರ ಏನು, ಮುಖ್ಯಮಂತ್ರಿಗಳು ತನಿಖೆಗೆ ಆದೇಶ ಮಾಡಿರ್ತಕ್ಕಂಥದ್ದು, ತಜ್ಞರನ್ನ ಸಮಿತಿಯಲ್ಲಿ ಅಂದ್ರೆ ತನಿಖೆ ಮಾಡ್ತಕ್ಕಂಥ ಸಮಿತಿಯೊಳಗೆ ಸೇರ್ಪಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು, ಕೋರ್ಟ್ಗೆ ಸಮರ್ಪಕವಾಗಿರುವಂತಹ ಮಾಹಿತಿ ಕೊಟ್ಟಿರುವಂಥದ್ದು, ಮತ್ತು ಎಲ್ಲ ಹಂತದಲ್ಲೂ ಕೂಡ ಕಾನೂನಾತ್ಮಕವಾಗಿಯೇ ಸರ್ಕಾರ ನಡೆದುಕೊಂಡಿದೆ ಅನ್ನೋದನ್ನ ಸಮರ್ಪಕವಾಗಿ ಬಿಚ್ಚಿಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಸುಧಾಕರ್ ಮಾಡಿದ್ದಾರೆ. ಪ್ರತಿಮಾ, ಈ ಒಂದು ವಿಚಾರದಲ್ಲಿ ಪ್ರತಿಪಕ್ಷವಾಗಿರತಕ್ಕಂಥ ಕಾಂಗ್ರೆಸ್ ಕೇಳಿರುವಂತಹ ಪ್ರಶ್ನೆಗಳಿಗೆ ಅವರು ಬಯಸಿರತಕ್ಕಂಥ ಉತ್ತರಕ್ಕೆ ಸಮರ್ಪಕವಾದ ಉತ್ತರವನ್ನ ನಿನ್ನೆ ಸುಧಾಕರ್ ಅವರು ನೀಡಿದ್ದಾರೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಟೆಕ್ನಿಕಲಿ ಎಲ್ಲ ಅಂಶಗಳನ್ನು ಕೂಡ ದೃಷ್ಟಿಯಲ್ಲಿಟ್ಕೊಂಡು ಆ ಎಲ್ಲ ಪ್ರಶ್ನೆಗಳು ಕೂಡ ಸುಧಾಕರ್ ಉತ್ತರ ಕೊಟ್ಟಿದ್ದಾರೆ. ಈ ಒಂದು ಉತ್ತರಕ್ಕೆ ಇವತ್ತು ಸುರ್ಜೇವಾಲ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಇವರು ಈ ಸಮಯದಲ್ಲಿ ಪತ್ರಿಕಾಗೋಷ್ಠಿ ನಡೆಸುವ ಮೂಲಕ ಮತ್ತೊಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ಹಾಗಾಗಿ ಇದು ಸದ್ಯಕ್ಕೆ ಇಲ್ಲಿಗೆ ನಿಲ್ಲೋದಿಲ್ಲ, ಬದಲಾಗಿ ಇದು ಕಂಟಿನ್ಯೂ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುವಂತದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.